ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಗೋಲ್ಬೋರ್ಡ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಕೆ ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಒಂದು ಕೆ ಸಿ ಇ ಟಿ ರಿಪೀಟರ್ಸ್ಗೆ ಸಂಬಂಧಪಟ್ಟಂತೆ ಏನು ಹೈಕೋರ್ಟ್ ಆದೇಶವನ್ನು ಹೊರಡಿಸಲಾಗಿತ್ತು ಒಂದು ಫಿಫ್ಟಿ ಫಿಫ್ಟಿ ವೇಟೇಜ್ ಬೇಸ್ ಮೇಲೆ ಅವರಿಗೆ ರಿಪೀಟರ್ಸಿಗೂ ಕೂಡ ಒಂದು ಪಿ ಯು ಅಂಕಗಳನ್ನು ಪರಿಗಣನೆ ಮಾಡಬೇಕು ಎಂಬುದರ ಬಗ್ಗೆ ಹೈಕೋರ್ಟ್ ಇ ಅವರಿಗೆ ಆದೇಶವನ್ನು ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಉನ್ನತ ಶಿಕ್ಷಣ ಸಚಿವರಾದಂತಹವರು ಮತ್ತೆ ಕೋರ್ಟಿಗೆ ಅಪೀಲ್ ಹೋಗಲು ಹೋಗಲು ನಿನ್ನೆ ನಿರ್ಧಾರವನ್ನು ಮಾಡಿದರು ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೂಡ ಬರ್ತಾ ಇದ್ದಾವೆ ಅದರ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಕೆ ಇದಕ್ಕಿಂತ ಪೂರ್ವದಲ್ಲಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಒಂದು ಎಜುಕೇಷನಲ್ಗೆ ಸಂಬಂಧಪಟ್ಟಂತಹ ಮತ್ತು ಕೆ ಟಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳು ತಮಗೆ ದೊರಕುತ್ತವೆ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸೊ ವಿದ್ಯಾರ್ಥಿಗಳೇ ಇಲ್ಲಿ ಹೈಕೋರ್ಟ್ ತೀರ್ಪು ಪರಿಪಾಲನೆ ಸೂಕ್ತವಾಗಿದ್ದು ನ್ಯಾಯ ಒದಗಿಸಲು ಸ್ಪಾಟ್ ರ್ಯಾಂಕ್ ನೀಡಬೇಕೆಂದು ವಿಶ್ರಾಂತ ಕುಲಪತಿ ಹಾಗೂ ಶಿಕ್ಷಣ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ರ್ಯಾಂಕ್ ಪಟ್ಟಿಯಲ್ಲಿ ಸಿಇ ಟಿ ಪರಿಗಣಿಸ್ ಸಿಇಟಿ ಪುನರಾವರ್ತಿತ ವಿದ್ಯಾರ್ಥಿಗಳ ದ್ವಿತೀಯ ಪಿ ಯು ಅಂಕಗಳನ್ನು ಪರಿಗಣಿಸುವಂತೆ ಹೈಕೋರ್ಟ್ ನೀಡಿದೆ ತೀರ್ಪನ್ನು ಪ್ರಶ್ನಿಸಲು ಉನ್ನತ ಶಿಕ್ಷಣ ಇಲಾಖೆ ಮುಂದಾಗಿದೆ ಈ ಕುರಿತು ವಿಜಯ ಕರ್ನಾಟಕ ವಿಶ್ರಾಂತ ಕುಲಪತಿಗಳು ಸಿಇಟಿ ಕೋಶದ ಅಧ್ಯಕ್ಷರಾಗಿದ್ದವರನ್ನು ಸಂಪರ್ಕಿಸ್ ಅವರೆಲ್ಲರೂ ಅವರೆಲ್ಲರೂ ಉನ್ನತ ಶಿಕ್ಷಣ ಇಲಾಖೆಯ ನಡೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದರಿಂದ ಸಮಯ ವ್ಯರ್ಥವಾಗಲಿದೆ ವಿದ್ಯಾರ್ಥಿಗಳಿಗೂ ತೊಂದರೆಯಾಗಲಿದೆ ಸೊ ಬದಲಾಗಿ ಈ ಹಿಂದೆ ನೀಡಿರುವಂತೆ ಸ್ಪಾಟ್ ರ್ಯಾಂಕ್ ನೀಡಬೇಕು ಎಂಬುದರ ಬಗ್ಗೆಯೂ ಕೂಡ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸ್ಪಾಟ್ ರ್ಯಾಂಕ್ ನೀಡುವುದರಿಂದ ಹಾಲಿ ರ್ಯಾಂಕ್ ಪಡೆದವರಿಗೆ ರ್ಯಾಂಕ್ನಲ್ಲಿ ಹೆಚ್ಚಿನ ವ್ಯತ್ಯಾಸವೇನೂ ಆಗುವುದಿಲ್ಲ ಕೋರ್ಟ್ ತೀರ್ಪು ಪ್ರಶ್ನಿಸಿ ಮರಳಿ ಕೋರ್ಟ್ಗೆ ಹೋಗುವುದರಿಂದ ಸಮಯ ವ್ಯರ್ಥ ಈ ಹಿಂದೆ ಕೂಡ ಕೆ ಕೆಇ ಎ ಸ್ಪಾಟ್ ರ್ಯಾಂಕಿನ ನೀಡಿತ್ತು ಇದರಿಂದ ಯಾವುದೇ ಸಮಸ್ಯೆ ಉದ್ಭವಿಸಿದ್ದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಸ್ಪಾಟ್ ರ್ಯಾಂಕ್ ನೀಡಿದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗುವುದಿಲ್ಲ ಅದರ ಜೊತೆಗೆ ರಿಪೀಟರ್ಸಿಗೂ ಕೂಡ ಹೆಚ್ಚಿನ ಒಂದು ಒಂದು ರ್ಯಾಂಕಿಂಗ್ನಲ್ಲಿ ಬದಲಾವಣೆಗಳು ಆಗುವುದಿಲ್ಲ ಎಂಬುದರ ಬಗ್ಗೆ ಇಲ್ಲಿ ಮಾಜಿ ಅಧ್ಯಕ್ಷ ಸಿ ಇ ಟಿ ಕೋಶದವರು ಹೇಳ್ತಾ ಇದ್ದಾರೆ ಅಧ್ಯಕ್ಷರಾದಂತಹ ಸಿ ಇ ಟಿ ಕೋಶದವರು ಬಲವೀರ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಕೋರ್ಟ್ ಒಂದು ತಿಂಗಳು ಸಮಯ ತೆಗೆದುಕೊಂಡು ತೀರ್ಪು ನೀಡಿದೆ ಎಂದು ಎಂದ ಮೇಲೆ ಎಲ್ಲ ಅಂಶಗಳನ್ನು ಕೋರ್ಟ್ ಪರಿಗಣಿಸಿದೆ ಎಂದು ಅರ್ಥ ಅನ್ ಅಂದ ಮೇಲೆ ಕೋರ್ಟ್ ತೀರ್ಪು ಪರಿಪಾಲನೆ ಮಾಡುವುದೇ ಉತ್ತಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮೇಲ್ಮನವಿ ಸಲ್ಲಿಸಬಾರದು ಎಂಬುದರ ಬಗ್ಗೆಯೂ ಕೂಡ ವಿಶ್ರಾಂತ ಕುಲಪತಿಗಳು ಕೂಡ ಡಾಕ್ಟರ್ ಎನ್ ಪ್ರಭುದೇವ್ ಅವರು ಕೂಡ ಹೇಳ್ತಾ ಇದ್ದಾರೆ ಓಕೆ ಈಗಾಗಲೇ ಕೋರ್ಟ್ ಒಂದು ತಿಂಗಳು ಎಲ್ಲ ವಿಷಯಗಳ ಚರ್ಚೆಯನ್ನು ಮಾಡಿ ಒಂದು ಅಂತಿಮವಾದಂತಹ ನಿರ್ಧಾರಕ್ಕೆ ಬಂದಿರುತ್ತೆ ಮತ್ತೆ ಕೋರ್ಟಿಗೆ ಹೋಗುವುದು ಸರಿಯಲ್ಲ ಎಂಬುದರ ಬಗ್ಗೆಯೂ ಕೂಡ ಅವರು ಡಾಕ್ಟರ್ ಎನ್ ಪ್ರಭುದೇವ್ ವಿಶ್ರಾಂತ ಕುಲಪತಿಯವರು ಕೂಡ ಹೇಳ್ತಾ ಇದ್ದಾರೆ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಗಳು ಆಗ್ತವೆ ವಿದ್ಯಾರ್ಥಿಗಳು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ತಾ ಇರ್ತೀವಿ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು ಈ ಒಂದು ಇನ್ಫಾರ್ಮೇಷನ್ ತಮಗೆ ಯೂಸ್ಫುಲ್ ಅನ್ನಿಸಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದರ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು